ಹೆಲೋ ಹಾಯ್ ವೆಲ್ಕಮ್ ಆ್ಯಂಡ್ ನಮಸ್ತೆ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಇವತ್ತು ನಾವು ಶುಂಠಿ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ ನೀವು ಮನೆಯಲ್ಲಿ ಸುಲಭವಾಗಿ ಶುಂಠಿ ಪುಡಿನ ಮಾಡ್ಬೋದು ನಾನು ಎರಡು ರೀತಿ ಶುಂಠಿ ಪುಡಿನ ಮಾಡೋದನ್ನು ಹೇಳ್ಕೊಡ್ತೀನಿ ನೀವು ಈಗಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಇವಾಗ ನಾವು ಫಸ್ಟ್ ಮೆಥಡನ್ನು ನೋಡೋಣ ಇಲ್ಲಿ ನಾನು ಶುಂಠಿಯನ್ನ ತಗೊಂಡಿದ್ದೀನಿ ಶುಂಠಿಯನ್ನ ನೀವು ಸ್ಪೂನಿನ ಸಹಾಯದಿಂದ ಅದರ ಸಿಪ್ಪೆಯನ್ನ ಸುಲಿತ್ಕೊಳ್ಳಿ. ನಂತರ ಶುಂಠಿಯನ್ನ ಚಿಕ್ಕದಾಗಿ ಈ ರೀತಿ ಸ್ಲೈಸಸ್ಸಲ್ಲಿ ಕಟ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಅಲ್ಲಿ ಕಟ್ ಆದ ನಂತರ ಇದನ್ನು ನೀವು ಒಂದು ಸ್ಟೀಲಿನ ಪ್ಲೇಟಿನ ಮೇಲೆ ಅರೇಂಜ್ ಮಾಡಿ ಹಾಗೂ ಇದನ್ನು ಎರಡು ದಿನದವರೆಗೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಈ ರೀತಿ ಸ್ಟೀಲಿನ ಪ್ಲೇಟಿನ ಮೇಲೆ ಹರಡಿ ಬಿಸಿಲಿನಲ್ಲಿ ಒಣಗಿಸಿ ಇವಾಗ ನಾವು ಸೆಕೆಂಡ್ ಮೆಥಡನ್ನು ನೋಡೋಣ ನೋಡಿ ಈ ರೀತಿ ಸಣ್ಣದಾಗಿ ಹಪ್ಪಳದ ಥರ ನಾನು ಶುಂಠಿಯ ಪೇಸ್ಟನ್ನು ಹರಡಿದ್ದೀನಿ ಇದಕ್ಕೆ ನೀವು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ ನಂತರ ಇದನ್ನು ನೀವು ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸಿ ಮಾಡಿ ಫೈನ್ ಪೇಸ್ಟ್ ಮಾಡಿ ಹಾಗೂ ಅದನ್ನು ಸ್ಟೀಲಿನ ಪ್ಲೇಟಿನ ಮೇಲೆ ಚಿಕ್ಕ ಚಿಕ್ಕ ಹಪ್ಪಳದ ರೀತಿಯಲ್ಲಿ ನೀವು ತಟ್ಟಿ ಇದನ್ನು ನೀವು ಒಂದು ದಿನದವರೆಗೆ ಬಿಸಿಲಿನಲ್ಲಿ ಒಣಗಿಸ್ಬೋದು ನೋಡಿ ನಾನು ಈಗಾಗಲೇ ಇದನ್ನು ಒಣಗಿಸಿದ್ದೀನಿ ಇದು ಶುಂಠಿಯ ಪೇಸ್ಟ್ ಮಾಡಿ ನಾನು ಒಣಗಿಸಿದ್ದು ನೋಡಿ ಚೆನ್ನಾಗಿ ಒಣಗಿದೆ ಮುರಿಲಿಕ್ಕೆ ಕೂಡ ಈಸಿಯಾಗಿದೆ ಇದನ್ನು ನಾನು ಒಂದು ದಿನದವರೆಗೆ ಬಿಸಿಲಿನಲ್ಲಿ ಒಣಗಿಸಿದ್ದೀನಿ ಈ ರೀತಿ ಸ್ಲೈಸಸ್ಸಲ್ಲಿ ಕಟ್ ಮಾಡಿರೋದನ್ನು ನಾನು ಎರಡು ದಿನದವರೆಗೆ ಬಿಸಿಲಿನಲ್ಲಿ ಒಣಗಿಸಿದ್ದೀನಿ ನೀವು ಮಿಕ್ಸಿ ಮಾಡಿ ಬಿಸಿಲಿನಲ್ಲಿ ಒಣಗಿಸಿದ್ರೆ ಒಂದೇ ದಿನ ಸಾಕು ಒಣಗಲಿಕ್ಕೆ ಸ್ಲೈಸಲ್ಲಿ ಕಟ್ ಮಾಡಿ ಬಿಸಿಲಿನಲ್ಲಿ ಒಣಗಿಸಿದ್ರೆ ಎರಡು ದಿನದ ಬೇಕು ಇವಾಗ ನಾವು ಇದನ್ನೆಲ್ಲ ಸೇರಿಸಿ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡೋಣ ನಾನು ಒಣಗಿದ ಶುಂಠಿಯನ್ನು ಹದಿನೈದು ಸೆಕೆಂಡ್ಗಳವರೆಗೆ ಮಿಕ್ಸೀಲಿ ಹಾಕಿ ರುಬ್ಬಿದ್ದೀನಿ ನೋಡಿ ಇವಾಗ ಈ ಪುಡಿ ರೆಡಿಯಾಗಿದೆ ನೀವು ಈ ಪುಡಿನ ಯಾವುದೇ ಅಡುಗೆಯಲ್ಲೂ ಕೂಡ ಬಳಸ್ಬೌದು ಶುಂಠಿಯ ಪುಡಿಯನ್ನು ನೀವು ಯಾವುದೇ ಏರ್ಟೈಟ್ ಕಂಟೇನರಲ್ಲಿ ಹಾಕಿ ಸ್ಟೋರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು